ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಲ್ಲಿಯವರೆಗೂ ಯಾರಿಗೂ ತಿಳಿಯದೇ ಇರುವಂಥ ಒಂದು ಒಳ್ಳೆ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಬಿಸ್ನೆಸ್ಗೆ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಹಾಗೆಯೇ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬ ಜಾಸ್ತಿ ಇದೆ. ಆ ಬಿಸ್ನೆಸ್ ಯಾವುದು ಅಂದರೆ PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಈ PVC ಪೈಪ್ಸ್ಗೆ ಮಾರ್ಕೆಟ್ನಲ್ಲಿ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಈ PVC ಪೈಪ್ಸ್ನ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ತಾರೆ, ಅದಕ್ಕಾಗಿ ಈ PVC ಪೈಪ್ಸ್ಗೆ ಡಿಮ್ಯಾಂಡ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಈ PVC ಪೈಪ್ಸನ್ನು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ, ಹಾಗೆಯೇ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ತುಂಬ ಹೆಚ್ಚಾಗಿ ಉಪಯೋಗಿಸ್ತಾರೆ. ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಬಂದುಬಿಟ್ಟು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಹಾಗೆಯೇ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಬಂದುಬಿಟ್ಟು ಬಾತ್ರೂಮ್ ಪೈಪ್ಸ್ನ ಫಿಟ್ ಮಾಡೋದಕ್ಕೆ ಈ PVC ಪೈಪ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಅದಕ್ಕಾಗಿ ನೀವು ಈ PVC ಪೈಪ್ ತಯಾರಿಸುವ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆ ಲಾಭವನ್ನು ಸಂಪಾದಿಸ್ಕೊಳ್ಬೋದು. ಫ್ರೆಂಡ್ಸ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ ರೀತಿಯ ಮಿಷಿನರಿ ಬೇಕಾಗುತ್ತೆ, ಹಾಗೆಯೇ ಯಾವ ರೀತಿಯ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಪ್ರಾಫಿಟ್ ಎಷ್ಟಾಗುತ್ತೆ, ಹಾಗೆಯೇ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ಈ PVC ಪೈಪ್ಸನ್ನು ದೊಡ್ಡ ಕನ್ಸ್ಟ್ರಕ್ಷನ್ನಿಂದ ಸಣ್ಣ ಮನೆಯವರೆಗೂ ಎಲ್ಲರೂ ಕೂಡ ಈ PVC ಪೈಪ್ಸನ್ನು ಯೂಸ್ ಮಾಡೇ ಮಾಡ್ತಾರೆ. ಸೊ ಫ್ರೆಂಡ್ಸ್, ಫಸ್ಟ್ ಈ PVC ಪೈಪ್ಸ್ ಅಂದರೆ ಏನು ಅಂತ ಹೇಳ್ತೀನಿ. PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಅಂತ. ಸೊ ಈ PVC ಬಂದುಬಿಟ್ಟು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಈ ಪ್ರಪಂಚದಲ್ಲಿ ಥರ್ಡ್ ಪ್ಲೇಸ್ನಲ್ಲಿ ಇದೆ. ಫಸ್ಟ್ ಪ್ಲೇಸ್ನಲ್ಲಿ ಬಂದುಬಿಟ್ಟು ಪಾಲಿಥನಲ್ ಇದೆ. ಕವರ್ಸ್ನ, ಬ್ಯಾಗ್ಸ್ನ ಇದನ್ನೆಲ್ಲ ತಯಾರಿಸೋದಕ್ಕೆ ಈ ಪಾಲಿಥನಲ್ನ ಯೂಸ್ ಮಾಡ್ತಾರೆ. ಹಾಗೆಯೇ ನಂಬರ್ 2 ಪ್ಲೇಸ್ನಲ್ಲಿ ಬಂದುಬಿಟ್ಟು ಪಾಲಿಪ್ರೊಪೈಲ್ ಇದೆ. ಸೊ ನಂಬರ್ 3rd ಪ್ಲೇಸ್ನಲ್ಲಿ ಬಂದುಬಿಟ್ಟು ಪಾಲಿವಿನೈಲ್ ಕ್ಲೋರೈಡ್ ಇದೆ. ಈ PVC ಪೈಪ್ಸ್ನಲ್ಲಿ ಸೈಜ್ ವೇರಿಯೇಷನ್ ಡಿಫ್ರೆನ್ಸ್ ಇರುತ್ತೆ. ಈ PVC ಪೈಪ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಫಸ್ಟ್ ಬಂದುಬಿಟ್ಟು ಇರಿಗೇಷನ್ ಪ್ರಾಜೆಕ್ಟ್ನಲ್ಲಿ ಯಾವುದೇ ವಾಟರ್ಗೆ ಸಂಬಂಧಿಸಿದಂತೆ ಪ್ರಪಂಚದ ಎಲ್ಲ ಕಡೆಯಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಇರಿಗೇಷನ್ ಪ್ರಾಜೆಕ್ಟ್ನಲ್ಲಿ ಕಂಪಲ್ಸರಿ ಇದನ್ನು ಬಳಸ್ತಾರೆ, ವಾಟರ್ಗೆ ಸಂಬಂಧಿಸಿದಂತೆ ಯೂಸ್ ಮಾಡ್ತಾರೆ. ಯಾಕಂದರೆ ಇದರ ವೆಯ್ಟ್ ತುಂಬ ಕಡಿಮೆ ಇದೆ. ನಿಜ ಹೇಳಬೇಕು ಅಂದರೆ ನೀವು ಇದರಲ್ಲಿ ಸ್ಟೀಲ್ ಪೈಪ್ಸ್ನ ಉಪಯೋಗಿಸಿದರೆ ಅದರ ರೇಟ್ ಜಾಸ್ತಿ ಇರುತ್ತೆ, ಕಾಸ್ಟ್ ಮತ್ತು ವೆಯ್ಟ್ ಕೂಡ ಎರಡೂ ಜಾಸ್ತಿ ಇರುತ್ತೆ. ಅದೇ ನೀವು ಈ PVC ಪೈಪ್ಸನ್ನು ಯೂಸ್ ಮಾಡಿದರೆ ವೆಯ್ಟ್ ಲೆಸ್ ಇರುತ್ತೆ, ರೇಟ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಅದಕ್ಕಾಗಿ ಎಲ್ಲರೂ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಾಗೆಯೇ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಕಂಪಲ್ಸರಿ ಇದು ಬೇಕಾಗುತ್ತೆ. ಸೊ ಪ್ರತಿಯೊಂದಕ್ಕೂ ಈ ಪೈಪ್ಸ್ ಬೇಕಾಗುತ್ತೆ. ಡ್ರೈನೇಜ್ಗೆ ಸಂಬಂಧಿಸಿದಂತೆ, ವಾಟರ್ ಪೈಪ್ ಲೆನ್ಸ್ಗೆ ಸಂಬಂಧಿಸಿದಂತೆ, ಈ ಥರ ಎಲ್ಲದಕ್ಕೂ ಕೂಡ ಇದು ಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ದೊಡ್ಡದಾಗಿ ಇದನ್ನು ಯೂಸ್ ಮಾಡ್ತಾರೆ. ಇದಲ್ಲದೆ ಎಲೆಕ್ಟ್ರಿಕಲ್ಗೆ ಸಂಬಂಧಿಸಿದಂತೆ, ವೈರಿಂಗ್ಗೆ ಸಂಬಂಧಿಸಿದಂತೆ ಕಂಪಲ್ಸರಿ ಇದನ್ನು ಯೂಸ್ ಮಾಡ್ತಾರೆ. ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಈ ಪೈಪ್ಸ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಏನು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಪಾಲಿವಿನೈಲ್ ಕ್ಲೋರೈಡ್ ಅನ್ನೋದು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ, ಯಾವ ರೀತಿ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಅದಕ್ಕಾಗಿ ವೈರನ್ನು ಇದರಲ್ಲಿ ಹಾಕೋದಕ್ಕೆ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಸೊ ನೀವು ಕೂಡ ಇದನ್ನು ಎಲ್ಲ ಕಡೆ ನೋಡಿರ್ಬೋದು, ವಾಟರ್ಗೆ ಐರನ್ ಪೈಪ್ಸ್ನ ಯೂಸ್ ಮಾಡ್ತಾರೆ. ಸೊ ಈ ಎಲೆಕ್ಟ್ರಿಕಲ್ಗೆ ಸಂಬಂಧಿಸಿದಂತೆ, ವೈರಿಂಗ್ಗೆ ಸಂಬಂಧಿಸಿದಂತೆ ಎಲ್ಲದಕ್ಕೂ ಕೂಡ ಇದು ಬೇಕಾಗುತ್ತೆ. ಸೊ ಬೇಸಿಕ್ ಆಗಿ ಮೇನ್ ಆಗಿ ಯೂಸ್ ಆಗುವ ಇಂಡಸ್ಟ್ರೀಸ್ನಲ್ಲಿ 3 ಇಂಡಸ್ಟ್ರೀಸ್ ಇದಾವೆ. ಹೀಗೇನೆ ಇದರಲ್ಲಿ ವಿವಿಧ ರೀತಿಯ ಮೆಕ್ಯಾನಿಕಲ್ಸ್ಗೆ ಸಂಬಂಧಿಸಿದಂತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇರುತ್ತಲ್ವ, ಆ ಫ್ಯಾಕ್ಟ್ರೀಸ್ನಲ್ಲಿ ಹೀಗೆ ಹೇಳೋಕ್ಕಾಗಲ್ಲ, ಹೋದರೆ ತುಂಬ ಇದ್ದಾವೆ. ಅದಕ್ಕಾಗಿ ಇದು 3rd ಪ್ಲೇಸ್ನಲ್ಲಿ ಇದೆ. ಸೊ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ನಿಮಗೆ ಯಾವ ರೀತಿಯ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆಯೇ ಮಿಷನ್ ಯಾವುದು ಅಂತಲೂ ಕೂಡ ಹೇಳ್ತೀನಿ, ಹಾಗೆಯೇ ಮಿಷನ್ನಿಂದ ಹೇಗೆ ತಯಾರಿಸೋದು ಅಂತಲೂ ಕೂಡ ಹೇಳ್ತೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ಇದು ಒಂದು ಸಣ್ಣ ಪ್ರಾಜೆಕ್ಟ್ ಅಂತ ನೀವು ಅಂದ್ಕೊಳ್ಳೋದು ಬೇಡ, ಬಟ್ ಇದರಿಂದ ತುಂಬ ಒಳ್ಳೆ ಲಾಭವನ್ನು ಸಂಪಾದಿಸ್ಕೊಳ್ಬೋದು. ಸೊ ಪ್ರತಿ ವರ್ಷವೂ ಕೂಡ PVC ಪೈಪ್ ಮಾರ್ಕೆಟ್ನಲ್ಲಿ 10-14% ವರೆಗೂ ಪ್ರಾಫಿಟ್ ಹೆಚ್ಚಾಗುತ್ತೆ. 2028ರಲ್ಲಿ ಇದು ಎಲ್ಲಿಯವರೆಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಸೊ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ 14% ಯೂಸ್ ಮಾಡ್ತಾರೆ. ಯಾಕಂದರೆ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಇದು ಮಾರ್ಕೆಟ್ನಲ್ಲಿ ಹೇಗೆ ಇದೆ, ಗ್ರೋತ್ ಫ್ಯೂಚರ್ ಹೇಗೆ ಇದೆ ಅಂತ ತಿಳ್ಕೊಂಡು ನಂತರ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದರೆ ಆವಾಗ ನಿಮಗೆ ಲಾಭ ಆಗುತ್ತೆ. ಇಲ್ಲ ಅಂದರೆ ಇವಾಗ ಆ ಮಾರ್ಕೆಟ್ ಇದ್ದು ಫ್ಯೂಚರ್ನಲ್ಲಿ ಆ ಮಾರ್ಕೆಟ್ ಡೌನ್ ಆಗಿ ಹೋಯಿತು ಅಂತ ಅಂದ್ಕೊಂಡ್ರೆ ನಿಮಗೆ ಸಡನ್ ಆಗಿ ಅದರಿಂದ ಕಂಪಲ್ಸರಿ ಫ್ಯೂಚರ್ನಲ್ಲಿ ಲಾಸ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಆ ಬಿಸ್ನೆಸ್ ಮಾರ್ಕೆಟ್ ಫ್ಯೂಚರ್ ಎಲ್ಲವೂ ಹೇಗಿದೆ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿದರೆ ಕಂಪಲ್ಸರಿ ನೀವೇ ಫಸ್ಟ್ ಬರ್ತೀರಾ. ಸೊ ಫ್ರೆಂಡ್ಸ್, ಇದು ಹೇಗೆ ತಯಾರಾಗುತ್ತೆ ಅಂತ ನೀವೇ ನೋಡಿ. ಈ ಮಿಷಿನ್ ಇದೆಯಲ್ವಾ, ಈ ಮಿಷಿನ್ನಿಂದನೇ ಈ PVC ಪೈಪ್ಸನ್ನು ರೆಡಿ ಮಾಡೋದು. ಈ ಮಿಷಿನ್ PVC ಪೈಪ್ ಎಕ್ಸ್ಟ್ರಾಡಿನರ್ ಮಿಷಿನ್ ಅಂತ. ಸೊ ಇದಕ್ಕೆ ಬೇಕಾಗುವ ರಾ ಮೆಟೀರಿಯಲ್ಸ್ ಬಂದು ಪಾಲಿಪಿನೈಲ್ ಕ್ಲೋರೈಡ್ ರಾ ಮೆಟೀರಿಯಲ್. ಇದು ಪೌಡರ್ ರೀತಿಯಲ್ಲಿ ಇರುತ್ತೆ. ಇದನ್ನು ತಗೊಳ್ಬೇಕು. ಇದನ್ನು ತಗೊಂಡ ನಂತರ ಇದನ್ನು ಮೆಲ್ಟ್ ಮಾಡಿ ಹೀಟ್ ಮಾಡಬೇಕು. ಇದನ್ನು ಮೆಲ್ಟ್ ಮಾಡಿ ಹೀಟ್ ಮಾಡಿದಾಗ ಮಲ್ಟಿಪಲ್ ಎಕ್ಸ್ಟ್ರಾಡಿನರ್ ಝೋನ್ನಲ್ಲಿ ಬರುತ್ತೆ. ಸೊ ಇದನ್ನು ಮೆಲ್ಟ್ ಮಾಡಿ ಹೀಟ್ ಮಾಡಿ ಹೊರಗಡೆ ತೆಗೆಯೋದಕ್ಕೆ ಈ ಕಡೆಯಲ್ಲಿ ಡೈನ ಇಟ್ಕೊಂಡಿರಬೇಕು, ಅಂದರೆ ಅಚ್ಚು. ಸೊ ಆ ಡೈ ಪ್ರಕಾರ ಸೇಮ್ ಆ ಶೇಪ್ನಲ್ಲಿ ಮಾಡಬೇಕಾಗುತ್ತೆ. ಬಂದ ನಂತರ ಆ ರೌಂಡ್ ಪೈಪ್ಸನ್ನು ಕೂಲ್ ಮಾಡಬೇಕಾಗುತ್ತೆ. ಕೂಲ್ ಮಾಡೋದಕ್ಕೆ ಆಟೋಮೆಟಿಕ್ ಕೂಲಿಂಗ್ ಮಿಷಿನ್ ಇದೆ. ಕೂಲ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಇದು ಒಂದೇ ಲೆಂತ್ನಲ್ಲಿ ಬರುತ್ತೆ, ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೊಳ್ಬೇಕು. ಸೊ ಇಷ್ಟೇ ಪ್ರೊಸೆಸ್ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಈಸಿಯಾದ ಪ್ರೊಸೆಸ್. ಸೊ ಫ್ರೆಂಡ್ಸ್, ನೀವು ಲೇಬರ್ಸ್ನ ಇಟ್ಕೊಂಡು ಬೇಕಾದರೂ ಪ್ರೊಡಕ್ಷನ್ ಮಾಡ್ಬೋದು. ಸೊ ತುಂಬ ಈಸಿಯಾಗಿ ಪೆಲೆಟ್ ಪೌಡರ್ನ ಹಾಕಿ ನಂತರ ಮೆಲ್ಟ್ ಆಗಿ
ಹೀಟ್ ಆಗಿ ಆ ಅಚ್ಚಿನಿಂದ ರೌಂಡ್ ಆಗಿ ಪೈಪ್ಸ್ ನಿಮಗೆ ಆ ಶೇಪ್ನಲ್ಲಿ ಬರುತ್ತೆ. ನಂತರ ಅದನ್ನು ಕೂಲ್ ಮಾಡಿದ್ರೆ ಆಯಿತು. ನೋಡ್ಬೋದು ಫ್ರೆಂಡ್ಸ್, ನೆಕ್ಸ್ಟ್ ಈ ಮಿಷಿನರಿ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ, ಸೊ ನೋಡಿ ಈ ಕಾಸ್ಟ್ ಅನ್ನೋದು ಜಾಸ್ತಿನೇ ಇರುತ್ತೆ ಕಡಿಮೆನೇ ಇರುತ್ತೆ. ಅಂದರೆ ಎಕ್ಸ್ಟ್ರಾಡಿನರ್ ಮೇಲೆ ಸೆಮಿ ಆಟೋಮೆಟಿಕ್ ನೋಡೋದಾದರೆ ಮೈಲ್ಡ್ ಸ್ಟೀಲ್ ಪಿ ವಿ ಸಿ ಎಕ್ಸ್ಟ್ರಾಡಿನರ್ ಬಂದು 13 ಲಕ್ಷ ಇರುತ್ತೆ. ಅದೇ ನೀವು ಟೂ ಪೈಪ್ಸ್ ಎಕ್ಸ್ಟ್ರಾಡಿನರ್ ಇರುತ್ತೆ, ಅದು ಆದರೆ ಗಂಟೆಗೆ 125 ಕೆಜಿಯಿಂದ 150 ಕೆಜಿ ಪ್ರೊಡಕ್ಷನ್ ಆಗೋದಿಲ್ಲ. ಅದು ನೋಡ್ಬೋದು 32 ಲಕ್ಷ ರೂಪಾಯಿ ಇರುತ್ತೆ. ಸೊ ಈ ರೀತಿ ರೇಟ್ ಅನ್ನೋದು ಆ ಮಿಷನ್ ಪ್ರೊಡಕ್ಷನ್ ಕಾಸ್ಟ್ ಕೆಪಾಸಿಟಿ ಮೇಲೆ, ಅದು ಟ್ವಿನ್ ಎಕ್ಸ್ಟ್ರಾಡಿನರ್ ಟೂ ಎಕ್ಸ್ಟ್ರಾಡಿನರ್ ಅಂದರೆ ಈ ರೀತಿಯಲ್ಲಿ ಇರುತ್ತೆ. ಕೆಪಾಸಿಟಿ ಗಂಟೆಗೆ 250 ಕೆಜಿ ಮಾಡಿಕೊಡುತ್ತೆ. ಆ ಮಿಷನ್ ಕಾಸ್ಟ್ ಅನ್ನೋದು 52 ಲಕ್ಷದಿಂದ 60 ಲಕ್ಷವರೆಗೆ ಇರುತ್ತೆ. ಸೊ ಅಂಥ ದೊಡ್ಡ ಅಮೌಂಟ್ನಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ, ಅದಕ್ಕೆ ನಾನು ಹೇಳಿದಾಗೆ ಸೆಮಿ ಆಟೋಮೆಟಿಕ್ ಪಿ ವಿ ಸಿ ಎಕ್ಸ್ಟ್ರಾಡಿನರ್ ಮಿಷನ್ ಬಂದು 13 ಲಕ್ಷ ರೂಪಾಯಿನಲ್ಲಿ ಇರುತ್ತೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಆಗಿ ಮೀಟ್ ಆಗಿ ಫಸ್ಟ್ ಮಾತನಾಡಿಕೊಂಡು ನಂತರ ಆ ಮಿಷನ್ನಲ್ಲಿ ಹೇಗೆ ತಯಾರಿಸೋದು ಅಂತ ಫಿಟ್ ಮಾಡಿಕೊಂಡು ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ನಂತರ ಇದಕ್ಕೆ ಬೇಕಾಗೋದು ಪರ್ಮಿಷನ್, ಇದಕ್ಕೆ ಯಾವ್ಯಾವ ಪರ್ಮಿಷನ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದಕ್ಕೆ ಬೇಕಾಗುವ ಪರ್ಮಿಷನ್ ಅಂದರೆ ನೀವು ಲೋನ್ನಲ್ಲಿ ಟ್ರೈನಿಂಗ್ ಲೈಸೆನ್ಸ್ ತಗೊಂಡಿರಬೇಕಾಗುತ್ತೆ. ನೆಕ್ಸ್ಟ್ ನೀವು 3 ಫೇಸ್ ಕರೆಂಟ್ನಲ್ಲಿ ರನ್ ಆಗುತ್ತೆ, ಹಾಗಾಗಿ ಎಲೆಕ್ಟ್ರಿಕಲ್ ಸಿಟಿ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಇದಕ್ಕೆ ಬೇಕಾಗುವ ಟ್ರೈನಿಂಗ್ ಕಂಪಲ್ಸರಿ ತಗೊಳ್ಬೇಕಾಗುತ್ತೆ. ಇದಕ್ಕೆ ನಿಮಗೆ ಮುನ್ಸಿಪಲ್ ಅಧಿಕಾರಿಯ ಪರ್ಮಿಷನ್ ಬೇಕಾಗುತ್ತೆ, ಲೋಕಲ್ ಗೌರ್ಮೆಂಟ್ನಲ್ಲಿ ಪರ್ಮಿಷನ್ ಬೇಕಾಗುತ್ತೆ. ಕಂಪಲ್ಸರಿ ಇವೆಲ್ಲವೂ ಬೇಕಾಗುತ್ತೆ, ಇದಕ್ಕೆಲ್ಲ ಅಂಥ ಕಷ್ಟ ಏನೂ ಆಗೋದಿಲ್ಲ. ಸೊ ಇದನ್ನೆಲ್ಲ ತಗೊಳ್ಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಮಾರ್ಕೆಟ್ ಗ್ರೋತ್ ಅನ್ನೋದು ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗುತ್ತೆ, ಹಾಗಾಗಿ ಇದಕ್ಕೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ಸೊ ಮಾರ್ಕೆಟಿಂಗ್ ಬಗ್ಗೆ ನಾನು ಹೇಳಿದರೆ ಅರ್ಥ ಆಗೋದಿಲ್ಲ, ಮಾರ್ಕೆಟಿಂಗ್ ಮಾಡಿದರೆ ಗೊತ್ತಾಗುತ್ತೆ. ಸೊ ನಿಮಗೆ ಈ ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್ ಇರೋದಿಲ್ಲ. ಸೊ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಕೂಡ ಸಪ್ಲೈ ಮಾಡ್ತಾರೆ, ಕನ್ಸ್ಟ್ರಕ್ಷನ್ನಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಒಳ್ಳೆ ಆದಾಯ ಇರುವ ಬಿಸ್ನೆಸ್ ಇದು. ಸೊ ಹಾಗಾಗಿ ನೀವು ಗ್ರೌಂಡ್ ಸರ್ಚ್ ಮಾಡಿಕೊಂಡು ನಂತರ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ಈ ಪೈಪ್ಸನ್ನು ರೆಡಿ ಮಾಡಿ ಎಲೆಕ್ಟ್ರಿಕಲ್ ಶಾಪ್ಸ್ಗೆ, ಹಾರ್ಡ್ವೇರ್ ಶಾಪ್ಸ್ಗೆ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡ್ಕೊಳ್ಬೋದು. ನೀವು ಇದನ್ನು ತುಂಬ ಕಂಪನಿಗೆ ಸೇಲ್ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಫಸ್ಟು ಕಡಿಮೆ ಅಮೌಂಟ್ನಲ್ಲಿ ಸೇಲ್ ಮಾಡಬೇಕು, ನಂತರ ತುಂಬ ಜಾಸ್ತಿ ಅಮೌಂಟ್ನಲ್ಲಿ ಆಟೋಮೆಟಿಕ್ ಆಗಿ ಸೇಲ್ ಆಗುತ್ತೆ. ಇದು ನಿಮಗೆ ಹೈ ಕ್ವಾಲಿಟಿಯಲ್ಲಿ ಬಂದು 25 ರೂಪಾಯಿವರೆಗೂ ಪ್ರಾಫಿಟ್ ಸಿಗುತ್ತೆ, ಹಾಗೆಯೇ ಲೋ ಕ್ವಾಲಿಟಿಯಲ್ಲಿ ಮಿನಿಮಮ್ ಆಗಿ 20 ರೂಪಾಯಿನಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವು ಪ್ರತಿದಿನ 500 ಕೆಜಿ ಪ್ರೊಡಕ್ಷನ್ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ ಪ್ರತಿದಿನ 10,000 ರಿಂದ 12,000 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವು ಮಾರ್ಕೆಟಿಂಗ್ ಮಾಡೋದ್ರ ಮೇಲೆ ಪ್ರಾಫಿಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.